ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವ ಪ್ರಮುಖ ಶಕ್ತಿ ಆರಾಧನೆಯ ಕೇಂದ್ರಗಳಲ್ಲಿ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯವು ಕೂಡ ಒಂದು. ಶ್ರೀ ಕ್ಷೇತ್ರದಲ್ಲಿ ಆರಾಧಿಸುವ ತಾಯಿ ಜಗತ್ ಕಲ್ಯಾಣಿ, ಈ ಮಾತೆಯ ಮೇಲೆ ಭಕ್ತ ಜನರಿಗೆ ಅಪಾರ ಪ್ರೀತಿ. ಪ್ರತಿನಿತ್ಯ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ಹರಕೆಗಳನ್ನ ಒಪ್ಪಿಸಿ ಕೃತಕೃತ್ಯರಾಗ್ತಾರೆ. ಕ್ಷೇತ್ರದ ಹಿರಿಮೆ ಗರಿಮೆ ಮತ್ತು ಕಾರ್ಣಿಕದ ಶಕ್ತಿಗೆ ನಿದರ್ಶನ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತ ಸಾಗರ. ಹಾಗಾದ್ರೆ ಬನ್ನಿ ವೀಕ್ಷಕರೆ, ಮನಸ್ಸು ಮತ್ತು ದೇಹ ಇವೆರಡನ್ನ ಪಾವನಗೊಳಿಸುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ದರ್ಶನವನ್ನು ಒಮ್ಮೆ ನೋಡ್ಕೊಂಡು ಬರೋಣ. ಪುಣ್ಯ ಕ್ಷೇತ್ರದಲ್ಲಿ ಶೋಭಿಸುವ ರಾಜರಾಜೇಶ್ವರಿ. ನಾಡಿನ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯ. ಕ್ಷೇತ್ರದಲ್ಲಿ ನೆಲೆಯಾಗಿರುವ ತಾಯಿ ರಾಜರಾಜೇಶ್ವರಿಯನ್ನ ಕಾಣುವಾಗ ಭಕ್ತಿರಸ ಮನದಲ್ಲಿ ಪ್ರವಾಹಿಸುತ್ತದೆ. ಶ್ರೀ ಕ್ಷೇತ್ರ ಪೊಳಲಿ ಪ್ರಕೃತಿಯ ಅದ್ಭುತ ಸೊಗಸಿನೊಂದಿಗೆ ಮತ್ತು ಕಾರಣಿಕ ಶಕ್ತಿಯೊಂದಿಗೆ ಭಕ್ತ ಜನರನ್ನ ಆಕರ್ಷಿಸುವ ರಮಣೀಯ ಕ್ಷೇತ್ರವಾಗಿದೆ. ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯವು ಸಾವಿರಾರು ವರ್ಷಗಳ ಇತಿಹಾಸವುಳ್ಳ ಪುರಾತನ ದೇವಾಲಯವಾಗಿದೆ. ಶ್ರೀ ಕ್ಷೇತ್ರದಲ್ಲಿ ನೆಲೆಯಾಗಿರುವ ತಾಯಿ ಪ್ರತಿನಿತ್ಯ ಅಸಂಖ್ಯಾತ ಭಕ್ತರನ್ನ ಪುನೀತಗೊಳಿಸುತ್ತಾಳೆ. ಮನಸ್ಸು ಮತ್ತು ದೇಹ ಇವೆರಡನ್ನ ಪಾವನಗೊಳಿಸುವ ತಾಯಿಯ ದರ್ಶನದಿಂದ ಕಣ್ತುಂಬಿ ಬರುತ್ತದೆ. ಇಡೀ ಜಗತ್ತಿನಿಂದಲೇ ಪೂಜಿಸಲ್ಪಡುವ ತಾಯಿ ರಾಜರಾಜೇಶ್ವರಿಯು ನಾನಾ ಲೀಲೆಗಳನ್ನ ಕಾಲಕಾಲಕ್ಕೆ ತೋರುತ್ತಾ ಕಾರಣಿಕರ್ತಳಾಗಿ ಮೆರೆದ ತಾಯಿ. ಜಗತ್ ಕಲ್ಯಾಣಕಾರಿಯಾದಂತಹ ಮಾತೆ ರಾಜರಾಜೇಶ್ವರಿಯ ಸನ್ನಿಧಿಯು ನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಸಿದ್ಧಿಯನ್ನ ಪಡೆಯುತ್ತಲೇ ಇದೆ. ಈ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ತಾಯಿ ಅಭಯ ಸ್ವರೂಪಿಣಿಯೂ ಹೌದು. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಿಂದ ಕರಿಯಂಗಳ ಗ್ರಾಮಕ್ಕೆ ಹಾದು ಹೋಗುವ ಮಾರ್ಗದಲ್ಲಿ 12 ಕಿಲೋಮೀಟರ್ ಸಾಗಿದ್ರೆ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರವನ್ನ ತಲುಪಬಹುದು. ದೇವಾಲಯಕ್ಕೆ ಪ್ರದಕ್ಷಿಣೆ ಬರುವಂತೆ ಹರಿದು ಹೋಗುತ್ತಿರುವ ಫಲ್ಗುನಿ ನದಿಯ ತಟದಲ್ಲಿ ತಾಯಿ ರಾಜರಾಜೇಶ್ವರಿ ನೆಲೆ ನಿಂತಿದ್ದಾರೆ. ಪದ್ಮಾಸನ ಸ್ಥಳಾಗಿ ಮಂದಸ್ಮಿತೆಯಾಗಿ ಅಭಯ ಹಸ್ತೆಯನ್ನೆತ್ತಿ ವರ ನೀಡುವ ತಾಯಿಯ ಮಹಿಮೆ ಅಪಾರವಾಗಿದೆ. ಯಥೋಚ್ಛವಾಗಿ ಪ್ರಾರ್ಥನೆಗಳಿಗೆ ಪ್ರಸನ್ನಲಾಗಿ ಅನುಗ್ರಹಿಸುವ ತಾಯಿ ರಾಜರಾಜೇಶ್ವರಿಯು ಅನೇಕ ಸಂಖ್ಯೆಯಲ್ಲಿ ಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಅಭೀಷ್ಟಗಳನ್ನು ನೆರವೇರಿಸಿಕೊಡುತ್ತಾ ಹಾಲುಡುವ ತಾಯಿಯಾಗಿದ್ದಾರೆ. ಜಯ ಜಯ ಜನನೀ ದೇವಿ ರಾಜೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ ಪರಮ ಪಾವನಿ ಅಮ್ಮ ಪರಮೇಶ್ವರಿಯೇ ಈ ನಪಾದೋನಿ ನಿತ್ಯೋ ಸ್ಮರಣೆ ಮಲ್ಪುವೋ ಜಯ ಜಯ ಜನನೀ ದೇವಿ ರಾಜೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ. ಇನ್ನು ಇತಿಹಾಸದ ಪುಟಗಳಲ್ಲಿ ಒಂದಾಗಿ ಶೋಭಿಸುತ್ತಿರುವ ಶ್ರೀ ರಾಜರಾಜೇಶ್ವರಿಯ ದೇವಾಲಯವನ್ನ ಸುರತ ಮಹಾರಾಜನು ಕಟ್ಟಿಸಿ ಮೂರ್ತಿಯನ್ನ ನಿರ್ಮಾಣ ಮಾಡಿದನೆಂದು ಪ್ರತೀತಿ ಇದೆ. ಶ್ರೀ ಕ್ಷೇತ್ರದ ಪ್ರಾಚೀನತೆ ಮತ್ತು ಪ್ರತಿಷ್ಠೆಯ ಐತಿಹ್ಯಗಳನ್ನ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಈ ದೇವಾಲಯವು ಅಳೂಪ, ಚೌಟ, ಬಳ್ಳಾಲ ಮುಂತಾದ ರಾಜ ಮಹಾರಾಜರ ಆಡಳಿತಕ್ಕೆ ಒಳಪಟ್ಟಿತ್ತು ಎಂಬುದು ಚರಿತ್ರೆಯಿಂದಲೂ ಶಾಸನಗಳಿಂದಲೂ ತಿಳಿದು ಬಂದಿದೆ. ಪುರಾಣದಲ್ಲಿ ಹೇಳಿರುವ ಪ್ರಕಾರ ಶ್ರೀ ಕ್ಷೇತ್ರಕ್ಕೆ
ಸುಮಾರು 5,000 ವರ್ಷಗಳ ಇತಿಹಾಸವಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಶ್ರೀ ರಾಜರಾಜೇಶ್ವರಿ ಸನ್ನಿಧಿಯಲ್ಲಿ ಅಲೋಪ ವಂಶಸ್ಥರಿಗೆ ಸಂಬಂಧಿಸಿದ ಅನೇಕ ಶಿಲಾಶಾಸನಗಳು ಕೂಡ ದೊರೆತಿವೆ. ಶ್ರೀಕ್ಷೇತ್ರ ಪೊಳಲಿಯಲ್ಲಿರುವಂತಹ ರಾಜರಾಜೇಶ್ವರಿ ದೇವಿಯ ಮೃಣ್ಮಯ ಮೂರ್ತಿಯನ್ನ ಸುಮೇಧೇಸ ಮುನಿಯ ಮಾತಿನಂತೆ ಸುರತ ಮಹಾರಾಜ ನಿರ್ಮಿಸಿ ಪ್ರತಿಷ್ಠಾಪಿಸಿದನು. ಆದುದರಿಂದಲೇ ಪೊಳಲಿ ಕ್ಷೇತ್ರವು ಮಾರ್ಕಂಡೇಯ ಪುರಾಣ ಪ್ರಸಿದ್ಧವಾಗಿದ್ದು ಈ ಕ್ಷೇತ್ರವನ್ನು ಬಹಳ ಪುರಾತನ ಕಾಲದ ದೇವಸ್ಥಾನವೆನ್ನುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಸುರತ ಮಹಾರಾಜ 3 ವರ್ಷಗಳ ಕಾಲ ಕಠಿಣ ವೃತ್ತದಲ್ಲಿದ್ದು ಎಡೆಬಿಡದೆ ಅರ್ಚಿಸಿ ನಿರ್ಮಿಸಿದ ಈ ಮೂರ್ತಿ ಮಹಾ ಚೈತನ್ಯವುಳ್ಳದ್ದು. ಸುರತ ಮಹಾರಾಜ ಅಂದ್ರೆ ಸಾಮಾನ್ಯ 2,000 ವರ್ಷದ ಹಿಂದೆ ಮಾರ್ಕಂಡೇಯ ಪುರಾಣದಲ್ಲಿ ಸಪ್ತದತಿ ಪಾರಾಯಣದಲ್ಲಿ ಸುರತ ವೈಶ್ಯರು ಎಂಬುದಾಗಿ ಉಲ್ಲೇಖ ಇದೆ. 13ನೇ ಅಧ್ಯಾಯದಲ್ಲಿ ನದಿ ಪುದಿನವಾಸ್ತಿತ ಅಂತ ಅಂದ್ರೆ ಪುಳಿನಾಪುರದಲ್ಲಿ ಆ ಮರಳುಗಳ ರಾಶಿಯ ಸುತ್ತಮುತ್ತ ಈ ಜಂಬುದ್ವೀಪದ ಹಾಗೆ ಹೊಳೆ ಹರಿತಾ ಉಂಟು. ಈ ಪೂರ್ವದಿಂದ ದಕ್ಷಿಣದವರೆಗೆ ಹರಿತಾ ಉಂಟು. 3 ದಿಕ್ಕಿನಲ್ಲಿ ನದಿ ಉಂಟು. ಅಂಥದ್ದಲ್ಲಿ ಮಧ್ಯದಲ್ಲಿ ಅವನು ತುಂಬ ಇತಿಹಾಸಗಳುಂಟು. ಅವನು ರಾಜ್ಯಭ್ರಷ್ಟ ಆಗಿರ್ತಾನೆ ವೈಶ್ಯನು. ಅದು ಸಮಾಧಿಯು ವೈಶ್ಯನು ತಾನು ತನ್ನ ಹೆಣ್ಣು ವಂಚಿಸುತ್ತಾನೆ. ಇದು ಆಧ್ಯಾತ್ಮಿಕ ಇದಕ್ಕೆ ತುಂಬ ಹಿನ್ನೆಲೆಗಳುಂಟು. ಒಂದು ಐಹಿಕ ಸುಖಗಳು, ಇನ್ನೊಂದು ಪಾರಮಾರ್ಥಿ ಸುಖ ಅಂತ ಹೇಳುವಂಥದ್ದು. ಅವನು ಇಬ್ಬರು ಒಂದು ಸಮಾನ ದುಃಖಿಗಳಾಗಿ ಇಲ್ಲಿ ಸಂಧಿಸುವಾಗ ಸುಮೇಧ ಮೂರ್ತಿಗಳಿಂದ ಈ ದೇವಿ ಸೂಕ್ತ ಮಂತ್ರವನ್ನು ಉಪದೇಶ ಪಡ್ಕೊಂಡು ಅದನ್ನು ಅವರು ಹೇಳಿದಂತೆ ಅಭ್ಯಾಸಿಸಿ ಅವರಿಗೆ ತನ್ನ ಮನಃಪೂರ್ವಕ ಮನಸ್ಸಿಗೆ ಗೋಚರ ಆಗ್ತಾರಂತೆ. ಪೊಳಲಿಯ ಆದಿದೇವತೆ ಶ್ರೀ ರಾಜರಾಜೇಶ್ವರಿಯ ಮೂರ್ತಿ ವಿಶಿಷ್ಟವಾದ ಪರಿಕರ ಪಡೆದ ಮಣ್ಣಿನಿಂದ ನಿರ್ಮಿತವಾದ ಬೃಹತ್ ಗಾತ್ರದ ಮೂರ್ತಿ. ಮೃಣ್ಮಯ ಮೂರ್ತಿಗಳಲ್ಲಿ ಇಷ್ಟು ದೊಡ್ಡದಾದ ಬೃಹತ್ ಗಾತ್ರದ ಮಣ್ಣಿನ ಮೂರ್ತಿಯನ್ನ ಯಾವ ದೇವಾಲಯಗಳಲ್ಲೂ ಕಾಣಲು ಸಾಧ್ಯವಿಲ್ಲ. ಸಾಮಾನ್ಯವಾಗಿ ಎಲ್ಲಾ ದೇವಾಲಯಗಳಲ್ಲಿ ವಿಗ್ರಹವನ್ನ ಕಲ್ಲಿನಿಂದಲೋ ಲೋಹದಿಂದಲೋ ಕೆತ್ತಲ್ಪಟ್ಟಿರುತ್ತದೆ. ಆದರೆ ಈ ಕ್ಷೇತ್ರದಲ್ಲಿರುವಂತಹ ಮೂರ್ತಿಯನ್ನ ವಿವಿಧ ದ್ರವ್ಯಗಳ ಲೇಪನದಿಂದ ವಿಶಿಷ್ಟ ರೀತಿಯಲ್ಲಿ ಪರಿಪಾಕಗೊಂಡ ಮಣ್ಣಿನಿಂದ ತಯಾರಿಸಿದ್ದಾರೆ. ಕಣ್ಮಯ ತನಿಸುವ ಅಪೂರ್ವವಾದ ಸೌಂದರ್ಯ ತಾಯಿ ರಾಜರಾಜೇಶ್ವರಿಯದು. ಶಿರದಲ್ಲಿ ವಜ್ರದ ನವರತ್ನ ಕಿರೀಟವನ್ನ ಧರಿಸಿರುವ ತಾಯಿಯನ್ನ ಕಂಡಾಗ ಹೃದಯ ಭಕ್ತಿಯಿಂದ ಭರಿತವಾಗುತ್ತದೆ. ತಾಯಿಯ ಶಿರದಲ್ಲಿರುವಂತಹ ಈ ಕಿರೀಟ ಸುರತ ಮಹಾರಾಜರದು ಅನ್ನೋದು ಭಕ್ತ ಜನರ ಮಾತು. ತನ್ನ ಗಾತ್ರಕ್ಕೆ ಸರಿಯಾದ ನಿಜ ಗಾತ್ರ ಸುಗ್ರಹಿಸಿದ ನನ್ನ ಗಾತ್ರ ಸರಿಯಾದ ವಿಗ್ರಹ ಪ್ರತಿಷ್ಠಾಪಿಸಿದ್ರು ಅಂತ ಹೇಳಿದ್ರೆ ಇತಿಹಾಸ ಉಂಟು. ಅಂತೂ ಸಾಮಾನ್ಯ ನಾವು ಲೆಕ್ಕ ಹಾಕೋದಾದ್ರೆ 2,000 ವರ್ಷಕ್ಕಿಂತಲೂ ಹಿಂದೆ ಅಂತಲೂ. ನನಗೆ 60-70 ವರ್ಷ ಇದೆ. ಇದಕ್ಕಿಂತ ಮೊದಲು ನಾವು ಹೇಳಿದ 2,000 ಅಂತಲೇ ನಮ್ಮ ಅಜ್ಜ ಹೇಳ್ತಿದ್ದರು 2,000 ಅಂದರೆ ಅಂದಾಜು 2,000ಕ್ಕಿಂತ ಅನಾದಿ ಅಂತ ಹೇಳುವಂಥದ್ದುಂಟು. ಅಂತೂ ಮೃಣ್ಮಯವಾದ ವಿಗ್ರಹಗಳು ನಿಮಗೆ ಕಾಣುವ ಹಾಗೆ ರಾಜರಾಜಶ್ರೀ, ಮಹಾಗಣೇಶ, ಸುಬ್ರಹ್ಮಣ್ಯ, ಭದ್ರಗಾಳಿ, ಇನ್ನೀಗಾಗಲೇ ಉಪದೇವತೆಗಳು ಮಂತ್ರಿಣಿ, ಮಾಲಿನಿ, ಲಕ್ಷ್ಮಿ ಇದೆಲ್ಲ ಉಂಟು. ಅದು ಒಳಗೆ ಹೋಗಿ ಇಣಗಿದ್ರೆ ಮಾತ್ರ ಗೊತ್ತಾಗ್ತದೆ. ಅದು ಸಾಂಕೇತಿಕ ಎಲ್ಲ ತತ್ವಕ್ಕೂ ಅಲ್ಲಿ ಪುರಸ್ಕಾರ ಉಂಟು. ಅದೇ ರೀತಿಯಲ್ಲಿ ಅಷ್ಟೇ ಕಂಚಿನ ವಿಗ್ರಹಗಳು ದೇವರ ಪಾದಬುಡದಲ್ಲಿ ಉಂಟು. ಅಮ್ಮನವರು ಅಲ್ಲಿಯೇ ಇರ್ತಾರೆ. ಸುಬ್ರಹ್ಮಣ್ಯದ 3 ವಿಗ್ರಹಗಳುಂಟು. ಒಂದು ಉತ್ಸವಕ್ಕೆ, ಒಂದು ನಿತ್ಯ ಉತ್ಸವಕ್ಕೆ, ಮತ್ತೊಂದು ಅಲ್ಲಿ ಪೀಠದಲ್ಲಿ ಸಾನ್ನಿಧ್ಯ ಇರುವಂಥದ್ದು. ಅವುಗಳೇ ನಿತ್ಯ ಕಂಚಿನ ವಿಗ್ರಹಗಳಿಗೆಲ್ಲ ನಿತ್ಯ ಅಭಿಷೇಕ, ಪಂಚಾಮೃತ ನಿತ್ಯಾಭಿಷೇಕ ಎಲ್ಲ ಆಗುತ್ತದೆ. ಇಷ್ಟೇ ಅಲ್ಲದೆ ಅನೇಕ ದೇವಾಲಯಗಳಲ್ಲಿ ಗರ್ಭಗುಡಿಯ ಮುಂದೆ ನಿಂತಾಕ್ಷಣ ದೇವರ ಮೂರ್ತಿಯ ದರ್ಶನವಾಗುತ್ತದೆ. ಆದರೆ ಶ್ರೀ ಕ್ಷೇತ್ರದಲ್ಲಿ ಹಾಗಲ್ಲ. ತಾಯಿ ರಾಜರಾಜೇಶ್ವರಿಯ ಪೂರ್ಣ ರೂಪ ನೋಡಬೇಕಾದ್ರೆ ಗರ್ಭಗೃಹದ ಎದುರು ತನ್ಮಯತೆಯಿಂದ ವಿನೀತರಾಗಿ ಬಾಗಿ ಕೂರಬೇಕು. ಆಗ ಮಾತ್ರ ಮನಸ್ಸಿಗೆ ತೃಪ್ತಿಯನ್ನ ಈಯುವ ಪೂರ್ಣರೂಪಿ ಮೂರ್ತಿಯ ದರ್ಶನವಾಗುತ್ತದೆ. ವಿಗ್ರಹವನ್ನ ದೃಷ್ಟಿಸಿ ನೋಡುವಾಗ ಹಿಂತೆಗೆಯಲಾರದಂತಹ ಭಾವನಾತ್ಮಕತೆಯ ಮನದಲ್ಲಿ ಮೂಡುತ್ತದೆ. ಇದಕ್ಕೆ ಕಾರಣ ತಾಯಿಯ ಅಪೂರ್ವ ಸೌಂದರ್ಯ. ಕಲ್ಯಾಣಾರ್ಥವಾಗಿ ಆವಿರ್ಭವಿಸಿರುವ ಸಪ್ತ ಮಾತೃಕೆಯರಲ್ಲಿ ರಾಜರಾಜೇಶ್ವರಿಯು ಕೂಡ ಒಬ್ಬಳು. ಶ್ರೀ ಕ್ಷೇತ್ರ ಪೊಳಲಿಯಲ್ಲಿ ನೆಲೆಯಾಗಿರುವ ತಾಯಿಯನ್ನ ನೋಡುವಾಗ ಒಂದು ರೀತಿಯ ಭಾವ ತನ್ಮಯತೆ ಮನದಲ್ಲಿ ಹುಟ್ಟಿಕೊಳ್ಳುತ್ತೆ.
ಸರ್ವಾಲಂಕಾರ ಭೂಷಿತವಾದ ಮಾತೆಯ ಮುಂದೆ ನಿಂತಾಗ ಹೃದಯ ಭಕ್ತಿ ಭರಿತವಾಗುತ್ತೆ. ಯಥೋಚಿತವಾದ ಪ್ರಾರ್ಥನೆಗಳಿಗೆ ಪ್ರಸನ್ನಳಾಗಿ ಅನುಗ್ರಹಿಸುವ ರಾಜರಾಜೇಶ್ವರಿಯು ಭಕ್ತರ ಅಭೀಷ್ಟಗಳನ್ನು ನೆರವೇರಿಸಿಕೊಡುವ ಸರ್ವ ಮಂಗಳೆಯಾಗಿದ್ದಾಳೆ. ಈಕೆ ಕಾರುಣ್ಯ ರೂಪಿಣಿಯೂ ಹೌದು. ಪುಣ್ಯಕ್ಷೇತ್ರದಲ್ಲಿ ಶೋಭಿಸುವ ರಾಜರಾಜೇಶ್ವರಿ ಮನಸ್ಸಲ್ಲಿ ಅರಳಿದ ಭಕ್ತಿಯ ಸುಮಗಳ ಅರ್ಪಿಸುವೆ ತವ ಪಾದಕ್ಕೆ ಕಣ್ಣು ತೆರೆದು ನೀ ನೋಡಮ್ಮ ಶ್ರೀ ಪೊಳಲಿಯ ಪುಣ್ಯಕ್ಷೇತ್ರದಲ್ಲಿ ಶೋಭಿಸುವ ರಾಜರಾಜೇಶ್ವರಿ. ಇನ್ನು ಶ್ರೀಕ್ಷೇತ್ರ ಪೊಳಲಿಯ ಪ್ರಧಾನ ದೇವತೆ ತಾಯಿ ರಾಜರಾಜೇಶ್ವರಿ. ತಾಯಿಯ ಶಕ್ತಿಯೊಂದಿಗೆ ಇಲ್ಲಿ ಸುಬ್ರಹ್ಮಣ್ಯನನ್ನ ಆರಾಧಿಸಿ ಪೂಜಿಸಲಾಗುತ್ತದೆ. ಇಲ್ಲಿ ಮಾತೆ ರಾಜರಾಜೇಶ್ವರಿ ಪ್ರಧಾನ ದೇವತೆಯಾಗಿದ್ದರೂ ಕೂಡ ಕ್ಷೇತ್ರದಲ್ಲಿ ನಿತ್ಯ ಬಲಿ ಉತ್ಸವ ಬಲಿಗಳು ಮಾತ್ರ ನಡೆಯುವುದು ಸುಬ್ರಹ್ಮಣ್ಯ ಸ್ವಾಮಿಗೆ. ಇದು ಕ್ಷೇತ್ರದ ವಿಶೇಷತೆಗಳಲ್ಲೊಂದು. ಆದ್ದರಿಂದಲೇ ತಾಯಿ ರಾಜರಾಜೇಶ್ವರಿಯನ್ನ ಕರುಣಾ ಸ್ವರೂಪಿಣಿ ಎಂದು ಸದ್ಭಕ್ತರು ಕರೆಯುತ್ತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಉತ್ಸವ ಬಲಿ ಸೇವೆ ನಡೆಯುವಾಗ ತಾಯಿ ರಾಜರಾಜೇಶ್ವರಿ ತಾನು ನಿರ್ಲಿಪ್ತಳಾಗಿ ಕೂರುತ್ತಾಳೆ. ಕೂತು ಅದನ್ನ ಕಂಡು ಆನಂದಿಸುತ್ತಾಳೆ. ಪ್ರಧಾನ ದೇವತೆಯನ್ನುಳಿದು ಪರಿವಾರ ದೇವರುಗಳಿಗೆ ಬಲಿ ಉತ್ಸವ ರಥೋತ್ಸವಗಳು ನಡೆಯುವುದು ಪೊಳಲಿ ಕ್ಷೇತ್ರದ ಉಲ್ಲೇಖನೀಯ ವೈಚಿತ್ರ್ಯ. ಹಾಗೆ ಈ ಶ್ರೀರಾಜರಾಜೇಶ್ವರಿ ಕ್ಷೇತ್ರ ಅಂತ ಹೇಳಿದ ಕೂಡಲೇ ಇಲ್ಲಿ ಉತ್ಸವ ಸೀದ ಪೂಜೆ ಪುರಸ್ಕಾರ ಕೈಗೊಳ್ಳೋ ದೇವರು ರಾಜರಾಜೇಶ್ವರಿ ಆದರು. ಉತ್ಸವ ಮೂರ್ತಿ ಸುಬ್ರಹ್ಮಣ್ಯನಾಗಿದ್ದಾನೆ. ಅದೊಂದು ಹಾಗೆ ಉತ್ಸವ ನಡೀತಾ ಇರುವಾಗ ಒಳಗೆ ಪೂಜೆ ನಡೆಯುವಂಥ ಕ್ರಮವೂ ಉಂಟು. ಹಾಗೆ ಈ ಚೆಂಡು ನಡೀತಾ ಇದೆ. ಅದರಲ್ಲಿ ಇವತ್ತಿನ ಎರಡನೇ ಚೆಂಡು. ಆ ಚೆಂಡಿಗೂ ಸಂಪ್ರದಾಯದ ವಿಧಿವಿಧಾನಗಳು ಇದೆ. ನಿನ್ನೆ ಪ್ರಾರಂಭ ಆಗಿದೆ. ಆ ಚೆನ್ನಗದ್ದೆ ಚೆಂಡ ಆಟ ಆಡಿದ ಮೇಲೆ ಒಳಗೆ ಬಂದು ದೇವಿಟಿಗೆ ಸಲಾಮ್ ಅಂತ ಹೇಳಿದಾಗ ಒಂದು ವಿಶಿಷ್ಟವಾದ ಟಿಪ್ಪು ಸುಲ್ತಾನ ಕಾಲ ಅವನಿಗೊಂದು ಕೊಡುವ ಮರ್ಯಾದೆಗೋಸ್ಕರ ಈ ಒಂದು ಉತ್ಸವ ನಡೀತುಂಟು. ಆಮೇಲೆ ಉತ್ಸವ ಹೊರಟು ಉತ್ಸವದಲ್ಲಿ ವಿಶಿಷ್ಟವಾದ ಸಂಪ್ರದಾಯಗಳಿದೆ. ತಾಂತ್ರಿಕ ಸುತ್ತ ಆದ ಮೇಲೆ ಉಡಿಕೆ ಸುತ್ತು, ರೌಳು ಸುತ್ತು, ಇರಾಣ ಸುತ್ತು, ನಗರಿ ಸುತ್ತು, ಹೀಗೆ ಚೆಂಡೆ ಸುತ್ತು, ನಗರ ಸುತ್ತು, ಹೀಗೆ ದರ್ಶನ ಸುತ್ತು. ಆಮೇಲೆ ಕೊನೆಗೆ ಪಾದಕಿ ಸುತ್ತು. ವಸಂತ ಮಂಟಪದ ಪೂಜೆ ಆದ ಮೇಲೆ ಪಾದಕಿ ಸುತ್ತುಗಳು ಇದೆಲ್ಲ ವಿಶಿಷ್ಟವಾದ ರೀತಿಯಲ್ಲಿ ಆಯಾ ಸಮಯದಲ್ಲಿ ನಡೀಲಿಕ್ಕುಂಟು. ಅಂದರೆ ಈಗ ಇಷ್ಟೇ ಗಂಟೆಗೆ ಅಂತ ಹೇಳುವಂಥದ್ದು ಆಗೋದಿಲ್ಲ. ದೇವರು ಹೊಸ ಪೀಠದಿಂದ ಬಂದು ಒಳಗಾಗುವವರೆಗೆ ಎಷ್ಟು ಹೊತ್ತು ಆದರೂ ಆದಿತ್ತು ಬೇಗ ಆದಿತ್ತು ಅದೆಲ್ಲ ಅವಳಿಗೆ ಚಿತ್ತಕ್ಕೆ ಬಿಟ್ಟಂಥದ್ದು. ಅದೇ ರೀತಿಯಲ್ಲಿ ಈಗ ಉತ್ಸವ ನಡೀತಾ ಉಂಟು. ಉತ್ಸವದಲ್ಲಿ ಕಡೆಚೆಂಡು ಮಹಾವಿಶೇಷ. ಅಂಥದ್ರಲ್ಲಿ ಇವತ್ತು ಈ ಸಾರಿ ಭಾನುವಾರವೂ ಬಂದಿದೆ. ಅಂದು ತಿಥಿವಾರ ನಕ್ಷತ್ರಗಳು ಕೂಡಿ ಬಂದಿದೆ. ನಕ್ಷತ್ರ ಇದರಲ್ಲಿ ಪೌರ್ಣಮಿ ಇತ್ಯಾದಿ ಕೂಡಿ ಬಂದಿದೆ. ಆದ್ದರಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬರಬಹುದು ಅಂತ ಒಂದು ಅಭಿಪ್ರಾಯ. ಅದಲ್ಲದೆ ಈ ವಿಷಯ ಈ ಸತ್ಯ ಚೈತ್ರ ಮಾಸದಲ್ಲಿ ಮಹಾನವಮಿಯು ನಿನ್ನೆ ಬಂತು. ಅದು ಬಹಳ ವಿಶೇಷ. ಅಂಥದ್ದಲ್ಲಿ ವಿಶಿಷ್ಟವಾಗಿ ದೇವರ ಭಕ್ತರ ಅಭೀಷ್ಟ ಪೂರ್ವಸುಖವಾಗಿ ದೇವರಿದ್ದಾರೆ. ಇನ್ನು ಪೊಳಲಿ ಕ್ಷೇತ್ರವು ರಾಜರಾಜೇಶ್ವರಿ ಅಮ್ಮನದು. ಆಕೆಯೇ ಅಲ್ಲಿನ ಪ್ರಧಾನ ದೇವತೆ. ಆದರೆ ದೇವಸ್ಥಾನದ ಎಲ್ಲ ಭೂಮಿ ಇರುವುದು ಕ್ಷೇತ್ರದ ಹೊರ ಅಂಗಣದಲ್ಲಿ ನೆಲೆಯಾಗಿರುವ ತಾಯಿ ದುರ್ಗಾ ಪರಮೇಶ್ವರಿಯ ಹೆಸರಿನಲ್ಲೇ. ಹೌದು, ಮಾತೆ ದುರ್ಗೆ ಇಲ್ಲಿನ ಪರಿವಾರ ದೇವರುಗಳಲ್ಲಿ ಓರ್ವಳು. ಶಿಲೆಯಿಂದ ನಿರ್ಮಿತವಾಗಿರುವಂತಹ ಮಾತೆ ದುರ್ಗಾ ಪರಮೇಶ್ವರಿಗೂ ಕ್ಷೇತ್ರದಲ್ಲಿ ಉನ್ನತ ಸ್ಥಾನವನ್ನು ಕಲ್ಪಿಸಲಾಗಿದೆ. ಇನ್ನು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿರುವ ಶ್ರೀ ಕ್ಷೇತ್ರಪಾಲನಾ ಪ್ರತಿಷ್ಠೆಯು ಶ್ರೀದೇವಿಯ ಸಮಕಾಲೀನ. ಲೋಕ ಕಲ್ಯಾಣಕ್ಕಾಗಿ ಶ್ರೀ ವಿಷ್ಣುವಿನ ಅಶ್ರುಬಿಂದುಗಳಿಂದ ಆವಿರ್ಭವಿಸಿದ ಸಪ್ತದುರ್ಗೆಯರ ಜೊತೆಗೆ ವಿಷ್ಣುವಿನ ಆಜ್ಞಾಧಾರಕನಾಗಿ ಹೊರಟ ವೈಷ್ಣವಗಣ ಪ್ರಮುಖರಲ್ಲಿ ಒಬ್ಬನಾದ ಧರ್ಮಪಾಲನೇ ಈ ಕ್ಷೇತ್ರ ಪೊಳಲಿಯಲ್ಲಿ ಕ್ಷೇತ್ರಪಾಲನಾಗಿ ನೆಲೆಸಿದ್ದಾನೆ. ಭಕ್ತ ಸಮೂಹಗಳ ಕಷ್ಟ ಕೋಟಲೆಗಳನ್ನು ದೂರವಾಗಿಸುವ ನ್ಯಾಯ ಧರ್ಮಗಳ ತೀರ್ಮಾನ ಕೈಗೊಳ್ಳುವ ಕೆಲಸ ಶ್ರೀದೇವಿಯ ಸರ್ವ ಸ್ವತ್ತುಗಳ ರಕ್ಷಣೆಯ ಜೊತೆಗೆ ಶ್ರೀ ಕ್ಷೇತ್ರದ ರಕ್ಷಣೆಯ ಭಾರ ಈ ಸ್ವಾಮಿ ಕ್ಷೇತ್ರಪಾಲನ ಮೇಲಿದೆ. ಶ್ರೀ ಕ್ಷೇತ್ರದಲ್ಲಿರುವಂತಹ ಕ್ಷೇತ್ರಪಾಲನ ವಿಗ್ರಹ ಮರದಿಂದ ನಿರ್ಮಿತವಾಗಿರುವಂತಹದ್ದು.
ಇದು ಇಲ್ಲಿನ ಮತ್ತೊಂದು ಕೌತುಕದ ಸಂಗತಿ. ಜಯ ಜಯ ಜನನೀ ದೇವಿ ರಾಜೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ. ಇನ್ನು ಗರ್ಭಗುಡಿಯಲ್ಲಿ ನೆಲೆಯಾಗಿರುವ ಪ್ರಧಾನ ದೇವರಾದ ತಾಯಿ ರಾಜರಾಜೇಶ್ವರಿಯ ಎಡಬಲದಲ್ಲಿ ಸರಸ್ವತಿ, ಭದ್ರಕಾಳಿ, ಗಣಪತಿ, ಸುಬ್ರಹ್ಮಣ್ಯನ ಮಣ್ಣಿನ ವಿಗ್ರಹಗಳಿವೆ. ನಯನ ಮನೋಹರವಾದ ಈ ವಿಗ್ರಹಗಳನ್ನು ನೋಡುವಾಗ ನಮ್ಮ ಮನದುಂಬಿ ಹರ್ಷೋತ್ಕರ್ಷದಿಂದ ತುಂಬು ನಯನರಾಗುತ್ತಾರೆ. ಇನ್ನು ಶ್ರೀಕ್ಷೇತ್ರ ಪೊಳಲಿಯು ಶತಶತಮಾನಗಳ ಹಿಂದಿನ ಹಳೆಯ ದೇವಾಲಯ ಅನ್ನೋದಕ್ಕೆ ನಿದರ್ಶನ. ದೇವಾಲಯದ ಹೊರ ಭಾಗದಲ್ಲಿ ಕೆಲವೇ ಕೆಲವು ಅಂತರದಲ್ಲಿ ಕಾಣಸಿಗುವ ಸುಲ್ತಾನಕಟ್ಟೆ. ಹೌದು, ಕ್ಷೇತ್ರಕ್ಕೆ ಹಲವಾರು ವರ್ಷಗಳ ಹಿಂದೆ ಟಿಪ್ಪು ಸುಲ್ತಾನ ಭೇಟಿ ನೀಡಿದ್ದ. ಈತ ತುಳುನಾಡಿಗೆ ದಾಳಿ ಮಾಡಿಕೊಂಡು ಬಂದ ಸಂದರ್ಭ ಪೊಳಲಿಯ ಚೆಂಡಿನ ಉತ್ಸವದ ವೈಭವದ ವಿಚಾರವನ್ನ ಕೇಳಿ ಅದನ್ನ ನೋಡಲು ಚೆಂಡಿನ ಗದ್ದೆಯ ಹೊರಗೆ ಕಟ್ಟೆಯೊಂದನ್ನ ಕಟ್ಟಿಸಿ ಉತ್ಸವದ ಚೆಂಡನ್ನ ಕಟ್ಟೆಯಲ್ಲೇ ಕೂತು ನೋಡಿದ್ದನಂತೆ. ಈತ ತುಳುನಾಡಿಗೆ ದಾಳಿ ಮಾಡಿಕೊಂಡು ಬಂದ ಸಂದರ್ಭ ಪೊಳಲಿಯ ಚೆಂಡಿನ ಉತ್ಸವದ ವೈಭವದ ವಿಚಾರವನ್ನ ಕೇಳಿ ಅದನ್ನ ನೋಡಲು ಚೆಂಡಿನ ಗದ್ದೆಯ ಹೊರಗೆ ಕಟ್ಟೆಯೊಂದನ್ನ ಕಟ್ಟಿಸಿ ಉತ್ಸವದ ಚೆಂಡನ್ನ ಕಟ್ಟೆಯಲ್ಲಿ ಕೂತು ನೋಡಿದ್ದನಂತೆ. ಮುಂದೆ ಆತ ಕೂತ ಕಟ್ಟೆ ಸುಲ್ತಾನ ಕಟ್ಟೆ ಎನ್ನುವುದಾಗಿ ರೂಢಿಯಾಯಿತು. ಇಂದಿಗೂ ಈ ಕಟ್ಟೆಯನ್ನ ಕ್ಷೇತ್ರದಲ್ಲಿ ಕಾಣಬಹುದು. ಕ್ಷೇತ್ರವಲ್ಲದೆ ಈ ಪ್ರಸಿದ್ಧ ಪುಣ್ಯಕ್ಷೇತ್ರಕ್ಕೆ ಅನೇಕ ರಾಜ ಮನೆತನದವರು ಬಂದು ಭಜಿಸಿ ಭಕ್ತಿ ಪರವಶರಾಗಿದ್ದಾರೆ. ಮೈಸೂರು ಒಡೆಯರು, ಕೆಳದಿ ಚೆನ್ನಮ್ಮ ಹೀಗೆ ಅನೇಕ ಹಿರಿಯರು ಸಂದರ್ಶನ ನೀಡಿದ್ದಾರೆ. ಇನ್ನು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಆದಿ ದೇವತೆಯಾದ ತಾಯಿ ರಾಜರಾಜೇಶ್ವರಿ ಮತ್ತು ಪರಿವಾರ ದೇವರುಗಳಾದ ಭದ್ರಕಾಳಿ, ಗಣೇಶ, ಸುಬ್ರಹ್ಮಣ್ಯ, ದುರ್ಗಾ ಪರಮೇಶ್ವರಿ ಕ್ಷೇತ್ರಪಾಲನ ಜೊತೆಗೆ ಕ್ಷೇತ್ರದ ದೈವ ಕೊಡಮಾಣಿತಾಯನನ್ನ ಪ್ರತಿಷ್ಠಾಪಿಸಿ ಪೂಜಿಸಲಾಗುತ್ತಿದೆ. ಪ್ರತಿನಿತ್ಯ ತ್ರಿಕಾಲ ಪೂಜೆಯು ಈ ಕ್ಷೇತ್ರದಲ್ಲಿ ನಡೆಯುತ್ತದೆ. ಸಂಕ್ರಮಣ ನವರಾತ್ರಿ ಸಮಯದಲ್ಲಿ ವೈಭವದ ಪೂಜೆ ನಡೆಯುತ್ತದೆ. ಅಪಾರವಾದ ಕಾರಣಿಕತೆ ಮತ್ತು ಮಹಿಮೆಯಿಂದ ಕೂಡಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯಕ್ಕೆ ಆಗಮಿಸುವ ಭಕ್ತಾದಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ದೈಜಿವರ್ಲ್ಡ್ ಮಾತ ವೀಕ್ಷಕರಿಗೆ ನಿಖಲ್ ಆಸ್ತಿಕ್ ಶೆಟ್ಟಿ ಮಲ್ಪುನ ಹೃತ್ಪೂರ್ವಕ ನಮಸ್ಕಾರ. ಇನಿ ನಮ್ಮ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಸನ್ನಿಧಿಡುಲ್ಲ ಯಾನ್ ಈ ರಾಜರಾಜೇಶ್ವರಿ ದೇವರನ್ನ ಬಾರಿಮಲ್ಲ ಭಕ್ತೆ ಎಂಗಲ್ನ ಪರಿವಾರ ದೇವರನ್ನ ಎಂಗಲ್ನ ಉಲಿಪಾಡಿ ಗುತ್ತು ದಾದೊಂಡು ಆಯ್ತ ಪರಿವಾರ ದೇವರ ರಾಜರಾಜೇಶ್ವರಿ. ಸೊ ಎಂಗ್ಲಿಗೆ ಪ್ರತಿಯೊಂಜಿ ಪೂಜೆ ಪ್ರತಿಯೊಂಜಿ ಎಡ್ಡ ಕಾರ್ಯ ಆವಡಾಂಡಲ್ಲ ಎಂಗಲು ರಾಜರಾಜೇಶ್ವರಿನ ಸನ್ನಿಧಿ ಬತ್ತದು ಆರನ ಆಶೀರ್ವಾದ ಗೆತ್ತೊಂದೇ ದುಂಪೋಪಿನಿ. ಸೊ ಅಂಚೆನೇ ಈ ಒಂಜಿ ರಡ್ಡನೇ ಚೆಂಡಿನಿ ಬೊಕ್ಕ ಜಾತ್ರೆದ ಒಂಜಿ ಮುಹೂರ್ತ ಭಾರಿ ಶೋಕದ ಒಂಜಿ ವಾತಾವರಣ ದೇವರನ್ನ ಒಂಜಿ ಸನ್ನಿಧಿಡು ಬತ್ತದೊಂಜಿ ಕಾಂಡೆ ಒಂಜಿ ಗುರುವಾರದ ಕಾಂಡೆ ಬೈದಿನ ಒಂಜಿ ಭಾರಿ ಖುಷಿಯ ಒಂದುಂಡು. ಬೊಕ್ಕ ನಿಖಲೆ ಗೊತ್ತಿತ್ತಿನಂಚೆ ಎನ್ನ ಪಿಕ್ಚರ್ ಚಾಪ್ಟರ್ ಪಿಕ್ಚರ್ ರಿಲೀಸ್ ಆತುಂಡು ಅಂಚ ಆ ಚಾಪ್ಟರ್ ಪಿಕ್ಚರ್ದ ಒಂಜಿ ಎಡ್ಡೆ ಅವಡು ಬಂಡದ ದೇವರನ್ನ ಸನ್ನಿಧಿಗೆ ಬತ್ತದಕ್ಕೆ ಏನೊಂದಿಲ್ಲ ಏನು ಅಂಚೆನೆ ಈ ಚಾಪ್ಟರ್ ಚಿತ್ರನ ಮಾತಿರ್ಲ ನಿಖಲು ಮಾತಿರ್ಲ ಜನಸಾಗರ ಭಾರಿ ಸಪೋರ್ಟ್ ಮಲ್ದಾರ ಫಿಲ್ಮ್ ರಿಲೀಸ್ ದುಂಬಲ ನನ್ನಲ್ಲ ಫಿಲ್ಮ್ ರಿಲೀಸ್ ಆಗಿಬೋಕಲ್ಲ ನಿಖಲ ಸಪೋರ್ಟ್ ಇಂಕ್ ಭಾರಿ ಮುಖ್ಯ. ಈ ಫಿಲ್ಮ್ ನಿಖಲು ಈ ದೇವರನ್ನ ಸನ್ನಿಧಿಡ್ ಎಡ್ಡೆ ಮಂತ್ ಕೊರ್ಪಾರ ಬಂದಿ ಅನ್ನ ಎನ್ನೊಂದಿಲ್ಲ ಅಂಚೆನೆ ಈ ರಾಜರಾಜೇಶ್ವರಿ ದೇವಸ್ಥಾನದ ಭಾರಿ ಒಂದು ವಿಶೇಷತೆ ಅಂಚಿನ ಬಂಡ ಮೂಲು ಮಸ್ತ್ ಜನಸಾಗರ ಬರ್ಪಿನ ಪ್ರತಿ ಒಂದು ಧರ್ಮದ ಕುಲ ಬತ್ತು ಬೇಡುನು ಅಂಚಿನ ಒಂದು ಕ್ಷಣ. ಇನ್ನು ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ನೆಲೆಯಾಗಿರುವ ತಾಯಿ ಜಗತ್ ಕಲ್ಯಾಣಕಾರಿಯಾಗಿದ್ದಾಳೆ. ಶ್ರೀ ಕ್ಷೇತ್ರದಲ್ಲಿ ಬಂದು ಭಕ್ತಿಯಿಂದ ಹರಕೆ ಹೊತ್ತರೆ ನೆನೆದ ಕೆಲಸ ಯಾವುದೇ
ಆತಂಕ ವಿಘ್ನಗಳಿಲ್ಲದೆ ಸಾಗುತ್ತದೆ ಎಂಬುದು ಸನ್ನಿಧಿಗಾಗಮಿಸುವ ಭಕ್ತರ ಮನದಾಳದ ಮಾತು. ಜೊತೆಗೆ ಕಂಕಣ ಭಾಗ್ಯ ಸಂತಾನ ಪ್ರಾಪ್ತಿಯನ್ನ ಒದಗಿಸುವ ವಿಶೇಷ ಶಕ್ತಿ ಇಲ್ಲಿನ ತಾಯಿಗಿದೆ. ಭಕ್ತಿಯಿಂದ ಹರಕೆ ಹೊತ್ತು ತಾಯಿಯ ಸೇವೆ ಮಾಡಿದ ಅನೇಕ ಭಕ್ತರ ಮನದ ಅಭಿಲಾಷೆಗಳು ಈಡೇರಿದ ನಿದರ್ಶನಗಳು ಕೂಡ ಕ್ಷೇತ್ರದಲ್ಲಿವೆ. ಇದೀಗ ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಜಾತ್ರೆಯ ಸಂಭ್ರಮ. ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಜಾತ್ರೆಯಲ್ಲಿ ವಿಶೇಷತೆ ಇದೆ. ಸುಮಾರು ಒಂದು ತಿಂಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುವ ಕ್ಷೇತ್ರದ ಸುದೀರ್ಘ ಜಾತ್ರೆಯನ್ನ ಯಾವ ಕ್ಷೇತ್ರಗಳಲ್ಲೂ ನೋಡಲು ಸಾಧ್ಯವಿಲ್ಲ. ಹೌದು, ಈ ಜಾತ್ರೆಗೆ ಅಪೂರ್ವವಾದ ಕಲೆ ಬಂದಿದ್ದು ಕ್ಷೇತ್ರದಲ್ಲಿ ನಡೆಯುವ ಚೆಂಡಾಟದಿಂದ. ಮಾರ್ಚ್ ಸಂಕ್ರಮಣದಿಂದ ಆರಂಭವಾಗಿ ಏಪ್ರಿಲ್ ಸಂಕ್ರಮಣದವರೆಗೆ ನಡೆಯುವ ಈ ಕ್ಷೇತ್ರದ ಜಾತ್ರೆಗೆ ವಿವಿಧ ಮೂಲೆ ಮೂಲೆಗಳಿಂದ ಭಕ್ತ ಮಹಾಸಾಗರವೇ ಹರಿದು ಬರುತ್ತದೆ. ನಿರಂತರ ಒಂದು ತಿಂಗಳ ಕಾಲ ನಡೆಯುವ ಶ್ರೀ ಕ್ಷೇತ್ರದ ಜಾತ್ರೆಯ ವೈಭವವನ್ನು ಕಣ್ತುಂಬಿಕೊಳ್ಳಲು ನೀವು ಇತ್ತ ಧಾವಿಸಿ ಬರಲೇಬೇಕು. ಒಟ್ಟಿನಲ್ಲಿ ಮುನಿಗಳಿಂದ, ರಾಜರಿಂದ, ಬೇರೆ ಬೇರೆ ವಂಶಸ್ಥರಿಂದ ಆರಾಧಿಸಿಕೊಂಡು ಬಂದಿರುವ ಸಾವಿರ ಸೀಮೆಯ ಪೊಳಲಿ ಕ್ಷೇತ್ರ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಎನ್ನುವುದರಲ್ಲಿ ಎರಡು ಮಾತಿಲ್ಲ. ಜಯ ಜಯ ಜನನೀ ದೇವಿ ರಾಜೇಶ್ವರಿ ಜಗದೀಶ್ವರಿ ಅಮ್ಮ ಸರ್ವೇಶ್ವರಿ. ನೋಡಿದ್ರಲ್ಲ ವೀಕ್ಷಕರೇ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಮಹಿಮೆಯನ್ನ. ಒಮ್ಮೆ ಕ್ಷೇತ್ರಕ್ಕೆ ಆಗಮಿಸುವ ಭಕ್ತರನ್ನ ಮತ್ತೊಮ್ಮೆ ಕ್ಷೇತ್ರದತ್ತ ಸೆಳೆಯುವಂತೆ ಮಾಡುವ ವಿಶೇಷ ಶಕ್ತಿ ಇಲ್ಲಿನ ದೇವರಿಗಿದೆ. ರಮಣೀಯವಾದ ಪ್ರಕೃತಿ ಸೌಂದರ್ಯದೊಂದಿಗೆ ಫಲ್ಗುಣಿ ನದಿಯ ತಟದಲ್ಲಿ ನೆಲೆ ನಿಂತಿರುವ ಪೊಳಲಿ ಶ್ರೀ ರಾಜರಾಜೇಶ್ವರಿ ಕ್ಷೇತ್ರದ ಮಹಿಮೆಯ ಅರಿವಾಗಬೇಕಾದ್ರೆ ನೀವು ಕೂಡ ಕ್ಷೇತ್ರದತ್ತ ಧಾವಿಸಿ ಬರಲೇಬೇಕು. ಮುಂದಿನ ವಾರ ಮತ್ತೊಂದು ಇತಿಹಾಸ ಪ್ರಸಿದ್ಧ ಕ್ಷೇತ್ರದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಡೈಜಿವರ್ಲ್ಡ್ 24/7.